ಬ್ರಹ್ಮಗಂಟು ಕಬಡ್ಡಿ ಆಡೋ ಹಿಂದಿನ ದಿನ ಗೀತಾಗೆ 1/2 ಲೀಟರ್ ಹಾಲು ಕುಡಿಸು. ಆ ಹಾಲಲ್ಲಿ 4 ಮಾತ್ರೆ ಹಾಕು. ಯಾವ ಮಾತ್ರೆ ಅಕ್ಕ? ಜಾಪಾಳ ಮಾತ್ರೆ. ಜೀವಕ್ಕೇನಾದ್ರೂ ಅಪಾಯ ಆದ್ರೆ? ಏನಿನ್ 4 ಮಾತ್ರೆ ಹಾಕು, ಆಮೇಲೆ ನೋಡ್ಕೊಳ್ಳೋಣ. ನಾಳೆ ಕಬಡ್ಡಿ ಮ್ಯಾಚ್ ಇದೆಯಲ್ಲ, ಕಬಡ್ಡಿ ಆಡೋದಕ್ಕೆ ತುಂಬಾ ತಾಕತ್ ಬೇಕು ಅಲ್ವಾ? ನೀವ್ ಈ ಮಾತು ಹೇಳ್ತಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಪಡುವಂತೆ ಆದ್ರೆ ಅದಕ್ಕೆ ಮೊದಲು ಈ ಬಿಸಿ ಬಿಸಿ ಹಾಲು ಕುಡಿತು. ನೋಡ್ತೀನಿ ನಾಳೆ ಹೋಗಿ ಪಂದ್ಯ ಹೇಗಾಡ್ತೀಯೋ. ಕಬಡ್ಡಿ ಆಡೋ ಹಿಂದಿನ ದಿನ ಗೀತಾಗೆ 1/2 ಲೀಟರ್ ಹಾಲು ಕುಡಿಸು. ಆ ಹಾಲಲ್ಲಿ 4 ಮಾತ್ರೆ ಹಾಕು. ಯಾವ ಮಾತ್ರೆ ಅಕ್ಕ? ಜಾಪಾಳ ಮಾತ್ರೆ. ಜೀವಕ್ಕೇನಾದ್ರೂ ಅಪಾಯ ಆದ್ರೆ? ಏನಿನ್ 4 ಮಾತ್ರೆ ಹಾಕು, ಆಮೇಲೆ ನೋಡ್ಕೊಳ್ಳೋಣ. ನಾಳೆ ಕಬಡ್ಡಿ ಮ್ಯಾಚ್ ಇದೆಯಲ್ಲ, ಕಬಡ್ಡಿ ಆಡೋದಕ್ಕೆ ತುಂಬಾ ತಾಕತ್ ಬೇಕು ಅಲ್ವಾ? ನೀವ್ ಈ ಮಾತು ಹೇಳ್ತಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಪಡುವಂತೆ ಆದ್ರೆ ಅದಕ್ಕೆ ಮೊದಲು ಈ ಬಿಸಿ ಬಿಸಿ ಹಾಲು ಕುಡಿತು. ನೋಡ್ತೀನಿ ನಾಳೆ ಹೋಗಿ ಪಂದ್ಯ ಹೇಗಾಡ್ತೀವಿ. ಅವಳು ಬರ್ತಾಳೆ ಬರ್ತಾಳೆ ಅಂತ ಇವ್ರಿಲ್ಲೇ ಕಾಯ್ತಾ ನಿಂತಿದ್ದಾರೆ. ಅವಳು ಬಾತ್ರೂಮ್ ಇಂದ ಹೊರಗೆ ಬಂದಿದ್ದಾಳೆ ಅಂತ ಯಾರು ಗೊತ್ತು? ಒಬ್ಬನೇ ಬಂದಿಯಲ್ಲೋ, ಗೀತ ಎಲ್ಲೋ ದೊಡ್ಡ ಬರ್ತಾ ಇದ್ದಾಳೆ. ಇದೇನಕ್ಕ ಬರ್ತಾಳೆ ಅಂತಿದ್ದಾನೆ? ಬರ್ತಾಳೆ ಬರ್ತಾಳೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಿದ್ದಾನೆ ಅಷ್ಟೇ. ಸೋತಾಗ ಕುಗ್ಗೋದರ ಬದಲು ಆ ಎದುರಾಳಿ ಆಟಗಾರ ಏನ್ ಆಟ ಆಡ್ದ, ಏನ್ ವಿಶಿಷ್ಟವಾದ ಆಟ ಅದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಅರಿತುಕೊಂಡು ಬೆಳೆಯೋದು ಆಟಗಾರನ ವೈಶಿಷ್ಟ್ಯ. ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ಆಟ ಆಡೋದ್ರಲ್ಲಿ ಅರ್ಥ ಇಲ್ಲ. ಅಪ್ಪ ಚಿಕ್ಕಪ್ಪ, ಅವ್ರಿಗೆ ಮ್ಯಾಚ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಡಪ್ಪ. ನಾನು ಪಂದ್ಯ ಆಡ್ತೀನಿ ಮಾವ. ಇವಳೇ ಗೀತಾ. ಗೀತಾ ವರದಿಯನಹಳ್ಳಿ ಸುಪ್ರಿಯಾ, ಅವಳ ತಂಡ ಹಿಂದೆನೆ ಬರ್ತಾ ಇದೆ. ನಮಸ್ಕಾರ. ನಮಸ್ಕಾರ. ನೋಡಿ ನೋಡಿ, ಅವಳ ಕೈ ಮುಗಿದ್ರೇನೆ ಇಷ್ಟು ಸೌಂಡ್ ಬರ್ತಿದೆ. ಇನ್ನೇನಾದ್ರೂ ಆಟದಲ್ಲಿ ಹೊಡೆದ್ರೆ ಯೋಚನೆ ಮಾಡಿ. ನೀವಿಬ್ರು ಶೇಕ್ ಹ್ಯಾಂಡ್ ಮಾಡಿದ್ರೆ ಟಾಸ್ ಹಾಕಿ ಪಂದ್ಯ ಪ್ರಾರಂಭ ಮಾಡ್ಬಿಡೋಣ. ಶೇಕೆಂಡ್ ಮಾಡೋದಕ್ ಕೈ ಕೊಟ್ರೆ ಕೈ ಮುರಿಯೋದಕ್ ನೋಡಿದ್ರು, ಇನ್ನೇನಾದ್ರು ಆಟ ಆಡೋದ್ವಾಗ ಕೈ ಕೊಟ್ರೆ ಕೈಗೆ ಮುರಿದಾಕ್ತಾರೆ. ಅಯ್ಯೋ ಸುಮ್ಮನೆ ಇರಿ, ಯಾಕೆ ಪದೇ ಪದೇ ಎದುರಿಸ್ತಾ ಇದ್ದೀರಾ? ಅಯ್ಯೋ ಏನೋ ನಿಮ್ ಮುಳ್ಳೋದಕ್ ಹೇಳದ್ನಪ್ಪ, ಬೇಕಿದ್ರೆ ಇನ್ನೊಂದ್ಸಲ ಕೈ ಕೊಡಿ. ಅಣ್ಣ ಎಲ್ಲ ಸಿದ್ಧವಾಗಿದ್ಯಾ? ಗುರುಗಳೆ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಹೇಳಮ್ಮ. ನಾನು ಈ ಪಂದ್ಯ ಆಡಲ್ಲ. ಏನ್ ಏನ್ ಹೇಳ್ತಾ ಇದೀಯಮ್ಮ ನೀನು? ನೀವ್ ನೋಡಿದ್ರೆ ಇನ್ನೂ ಪಳಗಿಲ್ಲ, ಪಟ್ಕಳ ಹೇಳ್ಕೊಡ್ಬೇಕು, ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳಿದ್ರಿ. ಇವಾಗ ನೋಡಿದ್ರೆ ಪಂದ್ಯನೇ ಅರೇಂಜ್ ಮಾಡಿದೀರಾ, ನನ್ನ ಸೋಲ್ಸ್ಬೇಕು ಅಂತಾನೆ ಅರೇಂಜ್ ಮಾಡಿದೀರಾ ಅಲ್ವಾ? ಇದು ತಪ್ಪು ತಿಳುವಳಿಕೆಯಿಂದ ಆಗಿರೋದು. ಇಲ್ಲೂ ಕೂಡ ಇವರು ತಪ್ಪು ತಿಳುವಳಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಪಂದ್ಯ ಅಲ್ಲ ಅಮ್ಮ. ನಿಮ್ಮ ಊರಿನ ಹುಡುಗರು ಕಬಡ್ಡಿಯಲ್ಲಿ ಮೊದಲೇ ಸ್ಟ್ರಾಂಗ್ ಇದ್ದಾರೆ, ಅದರಲ್ಲೂ ಕರ್ನಾಟಕದಲ್ಲೇ ಫೇಮಸ್. ಈಗ ಹೆಣ್ಮಕ್ಳು ಏನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ನನ್ನನ್ ಬಲಿ ಆಗ್ತಿದ್ದೀರಾ? ಇವಳ ಮುಂದೆ ನಾನ್ ಆಡೋದಕ್ಕಾಗತ್ತಾ? ನಾನ್ ಆಡಲ್ಲ.
ಅಯ್ಯೋ ಗುರುಗಳೇ, ಗೀತ ಅವರು ನನಗೆ ಅದಕ್ಕೆ ಸಮಾನ. ನಾನು ಅವ್ರ ಜೊತೆ ಕಬಡ್ಡಿ ಆಟ ಆಡೋಕ್ಕಾಗತ್ತಾ? ಅವ್ರ ಕೈ ಕಾಲು ಹಿಡಿದು ಬೀಳ್ಸೋದಕ್ಕಾಗತ್ತಾ? ದಯವಿಟ್ಟು ಗುರುಗಳೇ, ನನ್ನ ಕೈಲ ಆಗೋದಿಲ್ಲ, ನಂಗೆ ಕ್ಷಮಿಸ್ಬಿಡಿ ಗುರುಗಳೇ. ನಾನು ಆಗ ಹೇಳಿದ್ದು ಬೇಜಾರಾಯ್ತಾ? ಇಲ್ಲ ಕಣೋ, ಮೊದಲನೇ ಸಲ ಆವೇಶದಿಂದ ನಿರ್ಧಾರ ತಗೊಂಡ್ಬಿಟ್ಟೆ. ತಪ್ಪು ಮಾಡಿದೆ, ಊರು ಜನರೆದಿಗೆ ತಲೆ ತಗ್ಸಿ ನಿಂತಿದ್ದೀನಿ. ತಪ್ಪಾಯ್ತು ಅಂತ ಕೇಳ್ಕೊಂಡ್ ಬಿಡ್ತೇನೆ. ಏನ್ ಹೇಳ್ತಾ ಇದ್ದೀರ ಚಿಕ್ಕಪ್ಪ? ಅಲ್ಲ ಕಣೋ, ಕಬಡ್ಡಿ ಆಟನ ಅದು ಹುಡುಗ ಹುಡುಗಿ ಆಡೋದು ಸರಿನಾ? ಏನೋ ಯೋಚನೆ ಮಾಡಿ ಏನೋ ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ. ಬೇರೆ ಆಟ ಆಗಿದ್ರೆ ಯಾರೋ ಬಾಲೆ ಸೀತಾರೆ, ಯಾರೋ ಹಿಡ್ಕೋತಾರೆ, ಏ ಆದರೆ ಕಬಡ್ಡಿನಲ್ಲಿ ಒಬ್ಬರನ್ನ ಎಳೆದಾಕೋದು, ಒಬ್ಬರನ್ನ ಚಿತ್ತು ಮಾಡೋದು, ಎಳ್ಕೊಂಡು ಹೋಗೋದು, ಶಕ್ತಿ ಪ್ರದರ್ಶನ ಮಾಡಬೇಕು. ತಪ್ಪಾಯ್ತು. ಜನರ ಎದುರಿಗೆ ತಲೆ ತೆಗೆಸಿ ನಿಂತಿದ್ದೀನಿ, ಕೈ ಮುಗಿದು ತಪ್ಪಾಯ್ತು ಅಂತ ಕೇಳ್ಕೊಂಡು ಬಿಡ್ತೀನಿ. ಕಬಡ್ಡಿ 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 ಈ ಮ್ಯಾಚಿನ ಲಾಸ್ಟ್ ರೈಡ್. ಕಬಡ್ಡಿ 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 ಯಾಕ ಇಬ್ರು ಏನಾರ ಜಗಳ ಮಾಡ್ಕೊಂಡ್ರೇನು? ತಗೋರಿ ವೈನಿ, ಸಾಗರ್ ಫೋನು. ಸಖು, ಇದೇನವ ಊರಿಗೆಲ್ಲ ಕೇಳೋಂಗ್ ಪಡ್ಕೊಳಿಕತ್ತದ? ಸಾಗರ್ ಏನಾರ ಬಂದ್ರ ನಮ್ಮ ಮರ್ಯಾದೆ ಏನಾಗ್ತದ? ಸಖು, ಅವ ಏನಾರ ಅನ್ಕೊಂತಾನ ಏನಾರ ಮಾಡಿದಕ್ಕ? ಗಂಗಾ ಅವನೇನಾದ್ರೂ ಒಂಚೂರು ಓದು ಬರಹ ಕಲ್ತಿದ್ರೆ ಖಂಡಿತ ಹೀಗಾಗೋಕ್ ಬಿಡ್ತಿರ್ಲಿಲ್ಲ, ಎಲ್ಲ ಅವನೇ ನೋಡ್ಕೊಂಡ್ಬಿಡ್ತಿದ್ದ. ಶಕ್ತಿವಂತ ರಾಮನನ್ನ ವಿದ್ಯಾವಂತ ರಾಮನನ್ನಾಗಿ ಮಾಡೋದು ನಿನ್ ಕೈಲಿದೆ, ನಿನ್ನನ್ ಬಿಟ್ರೆ ಬೇರೆ ಯಾರ ಕೈಲೂ ಅವನ ತಿದ್ದಕ್ ಸಾಧ್ಯನೇ ಇಲ್ಲ. ಖಂಡಿತ ವಿಷಯ ಅವ್ರ ಹತ್ರ ಮಾತಾಡ್ತೀನಿ. ಬರೇ ಮಾತಾಡೋದಲ್ಲ, ಅವನನ್ನ ಕಿವಿ ಹಿಡಿದು ಕುಟಿಸ್ಕೋಬೇಕು. ಆದಷ್ಟು ಬೇಗ ಅವನಿಗೆ ವಿದ್ಯೆ ಕಲ್ಸ ಪ್ರಾರಂಭ ಮಾಡು. ಸರಿ ಮಾವ. ಪಾತಾಳ ಲೋಕದ ಶಾಪಗ್ರಸ್ತನಾದ ಆ ದುಷ್ಟ ಆತ್ಮವನ್ನು ಕರೆದುಕೊಂಡು ಬಾ, ಹೋಗು.
ನಾವು ರಿಲ್ಯಾಕ್ಸ್ ಆಗೋದಕ್ಕೆ ಏನಾದ್ರೂ ಪ್ಲಾನ್ ಮಾಡೋಣ. ಇವತ್ತಿನ ದಿನಾನ ನಾವು ಮಜ್ವಾಗಿ ಕಳಿಬೇಕು. ಇವತ್ತಿನ ದಿನಾನ ಅದೇನು? ಇವತ್ತು 31st, December 31st. ನಾನು ನನ್ನ ಫ್ರೆಂಡ್ನ ಇನ್ವೈಟ್ ಮಾಡ್ತೀನಿ, ಎಲ್ಲರೂ ಒಟ್ಟಿಗೆ ಸೇರಿ ಎಂಜಾಯ್ ಮಾಡೋಣ. ಹೊಸ ವರ್ಷನ ಖುಷಿಯಿಂದ ಒಳ್ಳೆ ಮನಸ್ಸಿಂದ ಬರ್ಮಾಡ್ಕೊಳ್ಳೋಣ. ಹೊಸ ವರ್ಷದಲ್ಲಿ ನಿನ್ನನ್ನು ಪ್ರೀತಿಸೋರು ಅಂದರೆ ನಾವೆಲ್ಲ ನಿನ್ನ ಜೊತೆಗಿರ್ತೀವಿ. ಮನೆ ಬೀಗ ಹಾಕಿದೆಯಲ್ಲ, ನಾವನ್ನು ಹುಡುಕ್ತಿರೋದೆ ನಾನು ಅನುಮಾನ ಬಂದಿದೆಯಾ? ಹಲೋ ಮಹಾಂತೇಶ, ನಾನು ದಿವ್ಯಾ ಅಂತ. ಪ್ರೈವೇಟ್ ಡಿಟೆಕ್ಟಿವ್ ಪ್ರತಿಭಾ ಇದ್ದಾರಲ್ಲ, ಅವ್ರಿಗೆ ನಿಮ್ಮ ಹೆಂಡತಿ ಫೋಟೋ ಜೊತೆಗೆ ಮೆಸೇಜ್ ಕಳ್ಸಿದ್ ನಾನೇ. ನನಗಿನ್ನ ತುಂಬ ವಿಷಯ ಗೊತ್ತಿದೆ, ಆದರೆ ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ. ನಾನು ಹೇಳೋ ಜಾಗಕ್ಕೆ ಬನ್ನಿ, ಎಲ್ಲ ಗೊತ್ತಾಗತ್ತೆ. ವೈಟ್ ಕಾರ್ ಮುಂದೆ ನಿಂತಿರ್ತೀನಿ, ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ರೆ ನನಗೆ ಕಾಲ್ ಮಾಡಿ. ಖಂಡಿತ ಅವ್ನು ನಾವು ಹೇಳಿದ ಜಾಗಕ್ಕೆ ಬಂದೇ ಬರ್ತಾನೆ, ಅಲ್ಲಿಂದಾನೆ ಅವನ್ನ ಟ್ರ್ಯಾಪ್ ಮಾಡಬೇಕು. ಬಾ ನನ್ನ ಜೊತೆಗೆ. ಈಗ ನೀವು ನಮ್ಮೂರಿಗೆ ಬಂದಿದ್ದು ಯಾಕೆ ಅಂತ ಹೇಳಿ. ಅದನ್ನ ಈಗ ಹೇಳಕ್ಕಾಗಲ್ಲ, ಸಮಯ ಬಂದಾಗ ಹೇಳ್ತೀನಿ. ಅದನ್ನ ನೀವು ಹೇಳಬೇಕಾಗಿಲ್ಲ, ಎಲ್ಲ ಇದು ಹೇಳುತ್ತೆ. ಶ್ರೀ ಚಕ್ರಧಾರಿಣಿ, ಇನ್ನು ನನ್ನ ಆಟ ಶುರು. ಕರಿಯ ನಿನ್ನ ಮಹಾ ತಾಯಿನ. Ha 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 ha